ವಧುವರರ ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಮೆಗಾ ಮ್ಯಾಟ್ರಿಮೋನಿಯಲ್ ಮೀಟ್ ಈ ಕಾರ್ಯಕ್ರಮದಲ್ಲಿ ನಾವೀಗಿದ್ದೇವೆ. ನಮ್ಮ ಜೊತೆ ಸುದೇಶ ಅವರಿದ್ದಾರೆ. ಅವರ SSM ID ಈ ರೀತಿ ಇದೆ, 216719. SSM ID ಮತ್ತೊಮ್ಮೆ ಹೇಳ್ತೇನೆ, 216719. ಸುದೇಶ ಅವರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. ನಮಸ್ಕಾರ. ನಮಸ್ಕಾರ. ನನ್ನ ತಮ್ಮ ಸುದೇಶ ಅಂತೇಳಿ, ಅವನು ಕಾರ್ಕಳದಲ್ಲಿ ಕ್ಯಾಟ್ರಿಂಗ್ ಮಾಡ್ಕೊಂಡಿದ್ದಾನೆ. ನಮ್ಮ ಊರು ಶಿವಪುರ ಅಂತ, ಹೆಬ್ರಿ ಹತ್ರ ಶಿವಪುರ ಅಂತ, ಸ್ವಂತ ಮನೆಯಲ್ಲೇ ಇದೆ. ಅವನಿಗೆ ಇನ್ಕಮ್ ಚೆನ್ನಾಗಿದೆ. ಅವನಿಗೊಂದು ಯಾವುದೇ ಬ್ರಾಹ್ಮಣ ಹುಡುಗಿ ಆಗ್ಬೋದು, ಕ್ವಾಲಿಫಿಕೇಷನ್ ಏನು ಬೇಕಂತಿಲ್ಲ. ಮನೆಯಲ್ಲಿ ನಮ್ಮ ತಂದೆ ತಾಯಿ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಆಯಿತು. ಅವನ ನಮ್ಮ ಗೋತ್ರ ವಿಶ್ವಾಮಿತ್ರ ಗೋತ್ರ, ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಅವ್ರು ಏನು ಮಾಡ್ಕೊಂಡಿದ್ದಾರೆ? ಕ್ಯಾಟ್ರಿಂಗ್ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಹತೆ ಇಲ್ಲದೆ ಇರೋ ಹುಡುಗಿ ಆದರೂ ತೊಂದರೆ ಇಲ್ಲ, ಅಟ್ಲೀಸ್ಟ್ ಮಿನಿಮಮ್ PUC ಆದರೂ ಆಗಿರಬೇಕು ಅನ್ನೋದು ಅವರ ಅಭಿಲಾಷೆ. ಮನೆಯಲ್ಲಿ ಹೊಂದ್ಕೊಂಡು ಹೋಗಬೇಕು. ಇವರದ್ದು ಸುದೇಶ ಅವರದ್ದು ಕ್ಯಾಟ್ರಿಂಗ್ ಉದ್ಯೋಗ, ಬೇರೆ ಏನಾದರೂ ಮನೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ರೆ ಹುಡುಗಿ ಸಿಕ್ಕಿದ್ರೆ ಮನೆಯಲ್ಲಿ ಅಮ್ಮ ಅಪ್ಪನ ನೋಡಿಕೊಂಡು ಚೆಂದ ಮನೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಹುಡುಗಿ ಇದ್ದರೆ ಸಾಕು, ಕೆಲಸಕ್ಕೆ ಹೋಗಿದಾದರೂ ಹೋಗ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಇದ್ದರೂ ತೊಂದರೆ ಇಲ್ಲ ನಮಗೆ ಅಂತ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಿಮ್ಮ ನೆಚ್ಚಿನ ಹುಡುಗಿ ನಿಮಗೆ ಸಿಗಲಿ ಅನ್ನೋದು ನಮ್ಮ ಅಭಿಲಾಷೆ. ಸುದೇಶ ಅವರ SSM ID 216719. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮೆಗಾ ಮ್ಯಾಟ್ರಿಮೋನಿ ಮೀಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕಿರಣ್ ಕುಮಾರ್ ಅವರಿದ್ದಾರೆ. ಅವರ SSM ID ನಂಬರ್ ಹೀಗಿದೆ, 216109. ಐ ರಿಪೀಟ್, 216109. ಕಿರಣ್ ಕುಮಾರ್ ಅವರು ಮಂಗಳೂರಿಂದ ಬಂದಿದ್ದಾರೆ. ನಿಮ್ಮ ಊರಿಲ್ಲಿ ಮಂಗಳೂರೆ ಅಲ್ವಾ ಕಿರಣ್ ಅವರೇ? ಹಲೋ, ಮಂಜೇಶ್ವರ. ನಿಮ್ಮ ಡೀಟೇಲ್ಸನ್ನು ಹೇಳಿ ನಮಗೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು, ನಾವು ಮೀಯಪ್ಪದವ ಅಂತ. ನಾವು ಮಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಯಾವುದರಲ್ಲಿ ಕೆಲಸ ಮಾಡ್ತಿದ್ದೀರಾ? ನಮ್ಮ ಕುಡ್ಲ ಅಂತ ಪ್ರತಿಷ್ಠಿತ ತುಳು TV ಚಾನಲ್, ಅದರಲ್ಲಿ ನಾನು ವಿಡಿಯೋ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಿಮ್ಮ ಕುಲ ಯಾವುದು? ಗೋತ್ರ ಭಾರದ್ವಾಜ ಗೋತ್ರ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಯಾವ ರೀತಿಯ ಹುಡುಗಿಯನ್ನು ಬಯಸ್ತಾ ಇದ್ದೀರಾ? ನನಗೆ ನನ್ನನ್ನು ಇಷ್ಟಪಡುವ, ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕೆಲಸದಲ್ಲಿ ಇರಬೇಕು. ಕೆಲಸದಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲಿ ಕೆಲಸಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ. ಎಷ್ಟು ಹೈಟಿನ ಹುಡುಗಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ? ನಾನು 5.9 inch ಇದ್ದೇನೆ, ಹಾಗಾಗಿ 5 feet ಮೇಲೆ 5.9. ಎಷ್ಟು ಹೇಳಿದ್ದು? 28 years ನನಗೆ. ಎಷ್ಟು ವಯಸ್ಸಿನ ಹುಡುಗಿ ನಿಮಗೆ ಬೇಕು? 20 years 28. ನನ್ನ ಸೇಮ್ ಏಜ್ ಆದರೂ ಪರವಾಗಿಲ್ಲ, ಒಂದು ವರ್ಷ ಹೆಚ್ಚಿದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾನು ಸಚಿನ್ ತೆಂಡೂಲ್ಕರ್ ಅವರ ಅಭಿಮಾನಿ. ಸಚಿನ್ ತೆಂಡೂಲ್ಕರ್, ಜಯ ಬಚ್ಚನ್ ಎಲ್ಲ ಇದೇ ರೀತಿ. ಸರಿ, ಹಾಗೆ ಆದರೆ ಋಣಾನು ಬಂದ ಯಾವ ಥರ ಇರುತ್ತೆ? ನಾನು ರಾಮನ ಭಕ್ತ, ಕೈಯಲ್ಲಿ ಹಚ್ಚೆ ಕೂಡ ಹಾಕ್ಸಿದ್ದೇನೆ. ಹಾಗೆ ಸೀತೆ ಅಂತ ಒಂದು ಒಳ್ಳೆಯ ಹುಡುಗಿ ದೇವರು ನಮಗಾಗಿ ಹುಟ್ಟಿಸಿದ್ರೆ ಖಂಡಿತವಾಗಿ ಖಂಡಿತವಾಗಿ. ಕಿರಣ್ ಅವರ ಪರಿಚಯ ಹೇಳಬೇಕಂದ್ರೆ, ಕಿರಣ್ ನನಗೂ ತುಂಬ ಗೊತ್ತಿರುವಂತಹ ವ್ಯಕ್ತಿ. ಇವರ ವ್ಯಕ್ತಿತ್ವ ತುಂಬ ಅದ್ಭುತ. ಕೊಡುವವರು ಒಳ್ಳೆ ಮಾಡಿ ಇವರಿಗೆ ಹುಡುಗಿಯನ್ನು ಕೊಡ್ಬೋದು ಅಂತ ನಾನು ಹೇಳ್ತೇನೆ. ಮಗನ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ? ಹಾಗೆ ಸೊಸೆಯ ಬಗ್ಗೆ ಏನಾದರೂ ನಿರೀಕ್ಷೆ ಇದೆಯಾ? ಅವರಿಗೆ ಹೊಂದಾಣಿಕೆ ಆಗುವ ಹಾಗೆ ಮಗನಿಗೆ ಹೇಗೋ ಹಾಗೆ ಹೊಂದಾಣಿಕೆ. ಅಮ್ಮನಿಗೆ ಏನಾದರೂ ನಿರೀಕ್ಷೆ ಇದೆಯಾ? ಅವರಿಬ್ಬರು ಹೊಂದಾಣಿಕೆ ಆಗಿದ್ರೆ ಹೆಚ್ಚು ಅದೇ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಆಯ್ತು. ಸರಿ, ತುಂಬಾ ಒಳ್ಳೆ ಅಪ್ಪ ಅಮ್ಮ. ಎಂತ ಹುಡುಗಿ ಆದ್ರೂ ಹೊಂದಾಣಿಕೆ. ನಾವು ಹವ್ಯಕ ಬ್ರಾಹ್ಮಣರು, ಹವ್ಯಕರೇ ಆಗ್ಬೇಕಂತ ಇಲ್ಲ, ಯಾವ ಬ್ರಾಹ್ಮಣರಾದ್ರೂ ಓಕೆ, ಹವ್ಯಕಾದ್ರೆ ಹೆಚ್ಚಿಗೆ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಅಪ್ಪ ಅಮ್ಮನಿಗೆ ಒಳ್ಳೆ ಸೆಸೆ, ಹಾಗೂ ಕಿರಣಿಗೆ ಒಂದು ಒಳ್ಳೆಯ ಹೆಂಡತಿ ಸಿಕ್ಲಿ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಆಶಿಸ್ತೇನೆ. ಇವರ SSM ID ನಂಬರ್ 216109. ಒಳ್ಳೇದಾಗ್ಲಿ ಕಿರಣ್ ಅವರೇ, ಧನ್ಯವಾದ. ಥ್ಯಾಂಕ್ ಯು. ಶ್ರೀಶಂಕರ ವಾಹಿನಿ, ಆಯುಷ್ ವಾಹಿನಿ ಹಾಗೂ ಕರಾಡ ಪರಿಷತ್ ಇವರ ಸಹಯೋಗದಲ್ಲಿ ಇವತ್ತು ಆಯೋಜಿಸಿರುವಂತಹ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗ ನಮ್ಮ ಜೊತೆ ಮುರಳೀಧರ್ ಅವರಿದ್ದಾರೆ. ಇವರ SSM ID ಈ ರೀತಿ ಇದೆ, 216736. ಮತ್ತೊಮ್ಮೆ ಹೇಳ್ತೇನೆ, SSM ID 216736. ನಮಸ್ಕಾರ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನನ್ನ ಹೆಸರು ಮುರಳೀಧರ್ ಅಂತ. ನಂದು ಡಿಫಾರ್ಮ್ ಆಗಿ, ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಹಾಸ್ಪಿಟಲ್ ಕನ್ಸ್ಯೂಮಬಲ್ಸ್ ರಾವ್ ಅಸೋಸಿಯೇಟ್ಸ್ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ವರ್ಕಿಂಗ್ ಎಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್. ಭಾರದ್ವಾಜ್ ಗೋತ್ರ, ವಿಶಾಖ ನಕ್ಷತ್ರ, ತುಲಾರಾಶಿ, ಏಜ್ 37. ಬಟ್ ಒನ್ ಥಿಂಗ್ ಇಸ್, ಮೈನ್ ಇಸ್ ಡೈವರ್ಸ್ಡ್. ಯಾರಾದರೂ ಡೈವರ್ಸ್ ಆದರೂ, ಇಲ್ಲಾಂದರೆ ಅತಿ ಬಡವರು ಇದ್ದರಲ್ಲೂ ನಾವು ಮಾಡ್ಕೊಂಡು ಹೋಗ್ತೇವೆ. ಯಾರಾದರೂ ಇದ್ದಲ್ಲಿ ತಿಳಿಸ್ಬೋದು. ಇವರಿಗೆ ವಿಚ್ಛೇದನ ಆಗಿದೆ, ಹಾಗಿದ್ರೆ ಹಾಗೆ ಸೆಕೆಂಡ್ ಮ್ಯಾರೇಜ್ಗೆ ಯಾರಾದರೂ ರೆಡಿ ಇದ್ದರೆ
ಅವರಿಗೆ ಮುಕ್ತ ಅವಕಾಶ ಇದೆ. ಹೆಸರು ಮುರಳೀಧರ್, ಇವರ SSM ID 216736. ಇನ್ನೊಂದು ಏನಂದರೆ, ನನ್ನ ತಂದೆ ತಾಯಿ ಇಬ್ಬರು ರಿಟೈರ್ಡ್ ಟೀಚರ್, ಒಂದೆರಡು ಮನೆ ದಾವಣಗೆರೆಯಲ್ಲಿ, ಸ್ವಂತ ಮನೆ ಇದೆ ನಮಗೆ ದಾವಣಗೆರೆಯಲ್ಲಿ ವಾಸ ಮಾಡೋರು ಬೇಕಾಗಿದೆ ಮೇನ್. ಇವರು ದಾವಣಗೆರೆಯಲ್ಲಿ ವಾಸಿಸುತ್ತಿದ್ದಾರೆ, ಹಾಗಿರೋದ್ರಿಂದ ಅಲ್ಲಿಯ ಹುಡುಗಿ ಅಥವಾ ಹುಡುಗಿ ಯಾವ ಜಾಗದವಳು ಆಗಿದ್ರೂ ತೊಂದರೆ ಇಲ್ಲ. ಆದರೆ ಇವ್ರ ಜೊತೆ ಒಳ್ಳೆಯ ಬಾಳನ್ನು ನಡೆಸಬೇಕು ಅನ್ನೋದು ಇವರ ಹಾರೈಕೆ. ನಿಮ್ಮ ಇಚ್ಛೆಯಂತೆ ಆಗಲಿ. ಧನ್ಯವಾದಗಳು ಸರ್. ಇವರ ಸ್ಯಾಲ್ರಿ 60,000 ಪ್ಲಸ್ ಇದೆ ಅಂತೆ. ಧನ್ಯವಾದಗಳು. ಕರ್ನಾಟಕ ಬ್ರಾಹ್ಮಣ ಸಮಾಜದ ವತಿಯಿಂದ ಒಬ್ರು ಗಣೇಶ್ ಪ್ರಸಾದ್ ಅಂತ ಒಬ್ಬವರ ನಮ್ಮ ಮುಂದೆ ಇದ್ದಾರೆ. ನಮಸ್ಕಾರ ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲಿಂದ ಬಂದಿದ್ದೀರಾ ನೀವು? ಮಾಣಿಲದಿಂದ ಬಂದಿದ್ದೀರಾ. ಯಾವ ರೀತಿಯ ಹುಡುಗಿಯ ನಿರೀಕ್ಷೆಯಲ್ಲಿ ನೀವಿದ್ದೀರಾ? ಎಜುಕೇಷನ್ ಆದರೆ ಎಷ್ಟಾದರೂ ತೊಂದರೆ ಇಲ್ಲ. ಸುಶಿಕ್ಷಿತ, ಮನೆ ನೋಡಿಕೊಳ್ಳುವ, ತಂದೆ ತಾಯಿಯನ್ನೆಲ್ಲ ನೋಡಿಕೊಳ್ಳುವ, ಮನೆ ಕುಟುಂಬವನ್ನು ನೋಡಿಕೊಳ್ಳುವ ಹುಡುಗಿ ಆಗಬೇಕು. ನೀವೇನು ಮಾಡ್ಕೊಳ್ತಾ ಇದ್ದೀರಿ? ನಾನು ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದೇನೆ, ಮತ್ತೆ ಮನೆಯಲ್ಲಿ ದೇವ ದೇವರ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮದ ವಯಸ್ಸು ಎಷ್ಟು ಸರ್? 37. 37. ಎಷ್ಟು ವಯಸ್ಸಿನ ಹುಡುಗಿ ನಿಮಗೆ ಬೇಕು? ಒಂದು 30-32. ನಿಮ್ಮ ಗೋತ್ರ ಯಾವುದು? ವತ್ಸ ಗೋತ್ರ, ಶ್ರವಣ ನಕ್ಷತ್ರ, ಮಕರ ರಾಶಿ. ಮಕರ ರಾಶಿ ಹುಡುಗಿ. ಕಲಿತ ಹುಡುಗಿ ಬೇಕಾ? ಹಾಗೇನಾದ್ರೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಏನು ಇಲ್ಲ, ಹಾಗೇನಿಲ್ಲ. ಸ್ಫುರದ್ರೂಪಿ ಹುಡುಗಿ ಬೇಕಾ? ಚಂದದ ಹುಡುಗಿ ಹೇಗಾದ್ರೂ. ಸರಿ ಸರಿ, ನೀವು ಎಣಿಸಿದಂಥ ಹುಡುಗಿ ನಿಮಗೆ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಮದುವೆ ಅನ್ನೋದು ಒಂದು ಸುಮಧುರ ಬಾಂಧವ್ಯ. ಶ್ರೀವಿದ್ಯಾ ಅವರು ಇಂತಹ ಒಂದು ಸುಮಧುರ ಬಾಂಧವ್ಯವನ್ನು ಬೆಸೆಯುವ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಲ್ವಾ? ಅದುವೇ ಮೆಗಾ ಮ್ಯಾಟ್ರಿಮೋನಿ ಮೀಟ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀವಿದ್ಯಾ ಅವರ SSM ID ಈ ರೀತಿ ಇದೆ, 214791. ಮತ್ತೊಮ್ಮೆ ಹೇಳ್ತೀನಿ, SSM ID 214791. ಶ್ರೀವಿದ್ಯಾ ಅವರ ತಂದೆಗೆ ಆತ್ಮೀಯವಾದಂತಹ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಿಮ್ಮ ಮಗಳ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡಿ. ಹಲೋ, ನನ್ನ ಹೆಸರು ಅಡಿಗ, ಕೃಷ್ಣಮೂರ್ತಿ ಅಡಿಗ. ನಾವು ಆ್ಯಕ್ಚುಲಿ ಇಲ್ಲಿಯವರೇ, ಸೌತ್ ಕೇಂದ್ರ ಬೇಜೋಡು, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀವಿ. ನನ್ನ ಮಗ, ನನ್ನ ಮಗಳು ಶ್ರೀವಿದ್ಯಾ ಅಡಿಗ ಅಂತ. ಅವಳು BE ಮುಗಿಸಿದ್ದಾಳೆ, ಒಳ್ಳೆ ಉದ್ಯೋಗದ ಇದ್ದಾಳೆ ಬೆಂಗಳೂರಿನಲ್ಲಿ. ಅವಳ ಡೇಟ್ ಆಫ್ ಬರ್ತ್ 92. ಸೊ ಇದಕ್ಕಿಂತ ಹಿಂದೆ. ಆಮೇಲೆ ಇವನು ನನ್ನ ಮಗ, ಇವನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಇವನಿಗೆ ಮದುವೆ ಆಗಿದೆ. ನಾವೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀವಿ. ನಮ್ಮ ಯಾವ ಥರ ಹುಡುಗ ಬೇಕಂದರೆ, ಇಲ್ಲಿ ಇರೋರು, ಸೌತ್ ಕೇಂದ್ರ ಬೇಸ್ಡು, ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋರು. ಇವಳು BE ಆಗಿದ್ದರಿಂದ BEಕ್ಕಿಂತ ಎಬೌ ಇದ್ದರೆ ಒಳ್ಳೆಯದು. ಒಳ್ಳೆ ಉದ್ಯೋಗಸ್ಥ ಆಗಿರಬೇಕು, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂಥವ್ರನ್ನ ಹುಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಇದರಲ್ಲಿ ರಿಟೈರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಆಫೀಸರ್. ಸರಿ, ತಮ್ಮ ಮಗಳಿಗೆ ಕೊಡಿ. ನಿಮ್ಮ ಗಂಡನಾಗಿ ಬರೋರು ಯಾವ ರೀತಿ ಇರಬೇಕು? ನಿಮ್ಗೆ ಏನಾದರೂ ಆಸೆ ಆಕಾಂಕ್ಷೆಗಳಿದೆಯಾ? ಅದನ್ನು ಸ್ವಲ್ಪ ವ್ಯಕ್ತಪಡಿಸಿ, ಸೊ ದ್ಯಾಟ್ ಅವರು ಇಂಟ್ರೆಸ್ಟೆಡ್ ಆಗಿರ್ತಾರಲ್ಲ, ಹೋ ಹೀಗಿರಬೇಕಿತ್ತು, ಹಾಗಿದ್ರೆ ನಾನು ಅದಕ್ಕೆ ಸೂಕ್ತ ಅಂತ. ವೆಲ್ ಎಜುಕೇಟೆಡ್, ಗುಡ್ ಲುಕಿಂಗ್, ಸ್ಮಾರ್ಟ್ ಆ್ಯಂಡ್ ಗುಡ್ ಫ್ಯಾಮಿಲಿ ಬಾಯ್ ಬೇಕು ನನಗೆ. ಸೊ ನಮ್ಮ ಅಪ್ಪ ಅಮ್ಮನೂ ಗೌರ್ಮೆಂಟ್ ಅಫೀಷಿಯಲ್ಸು. ಸೊ ನಾನು ನೋಕಿಯಾ ನೆಟ್ವರ್ಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. BE ಕಂಪ್ಯೂಟರ್ ಸೈನ್ಸಲ್ಲಿ ಆಗಿದೆ. ಸೊ ಒಂದು ವೆಲ್ ಎಜುಕೇಟೆಡ್ ಇಂಜಿನಿಯರಿಂಗ್ ಆರ್ ಮಾಸ್ಟರ್ಸ್ ಆಗಿರೋನು ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ಇರೋ. ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಅಣ್ಣಂಗೆ ಏನಾದರೂ ಮಾತಾಡಬೇಕಾ? ನಿಮ್ಮ ತಂಗಿಗೆ ಗಂಡನಾಗಿ ಬರೋನು ಯಾವ ರೀತಿ ಇರಬೇಕು? ಅವಳನ್ನ ಚೆನ್ನಾಗಿ ನೋಡಿಕೊಂಡು, ಅವಳದು ಸ್ವಾತಿ ನಕ್ಷತ್ರ, ಜಮದಗ್ನಿ ಗೋತ್ರ, ತುಲಾರಾಶಿ. ಹೈಟ್ 5'3" ಇದ್ದಾಳೆ ಅವಳು. 5'3". ಸೊ ಚೆನ್ನಾಗಿ ನೋಡಿಕೊಂಡು ಅವಳ ಜೊತೆ ಅವಳು ಹೊಂದ್ಕೊಂಡು ಹೋಗ್ತಾಳೆ. ಸೊ ಅವಳ ಜೊತೆ ಚೆನ್ನಾಗಿರೋವಂಥ, ವೆಲ್ ಎಜುಕೇಟೆಡ್ ಆ್ಯಂಡ್ ಸೆಟಲ್ಡ್ ಜಾಬ್ ಇರೋವಂಥವ್ರು ನನಗೆ ಓಕೆ. ಧನ್ಯವಾದಗಳು. ನೀವು ಏನೆಲ್ಲ ಇಚ್ಛೆ ಪಟ್ಟಿದ್ದೀರಿ ಅದರಂತೆಯೇ ಸಿಗಲಿ ವರ ಅನ್ನೋದು ನಮ್ಮ ಅಭಿಲಾಷೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀವಿದ್ಯಾ ಅವರ SSM ID 214791. ಧನ್ಯವಾದಗಳು. ಥ್ಯಾಂಕ್ ಯು.